ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್ ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಡಿಕೇರಿ ಇನ್ಫೋಟೈನ್ಮೆಂಟ್ ಪಾರ್ಕ್ ಪರ್ಸನ್ ಕಡುವು ಕಣ್ಣೂರ್ ಕೇರಳ ಶ್ರೀ ಟರ್ಪರಿನ್ಸ್ ಅರಸ್ಟೋಡ್ ಮೈಸೂರ್ ಶಾರದಾ ಜ್ಯುವೆಲರಿ ಅರಸ್ಟೋಡ್ ಮೈಸೂರ್ ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿ ಏರಿಯಾ ಮಡಿಕೇರಿ ಸೆಂಜಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಮೈಸೂರ್ ನಾಜಾ ಮಾರ್ಟ್ ನಿಯರ್ ಮಾರ್ಕೆಟ್ ಮಡಿಕೇರಿ ನೇತ್ರ ಆಪ್ಟಿಕಲ್ಸ್ ಮಹದೇಪೇಟ್ ಪ್ರಮಾಣ ಕೊಡಗಿನಲ್ಲಿ ಮತ್ತಷ್ಟು ಏರಿಕೆ ಪರಿಸ್ಥಿತಿಯನ್ನು ಗಮನಿಸಿ ಜಿಲ್ಲಾಡಳಿತವೇ ಸ್ವಯಂ ನಿರ್ಧಾರ ಕೈಗೊಳ್ಳಿ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಕೊಡಗಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಭವನ ನಿರ್ಮಾಣಕ್ಕೆ ಡಿಎಸ್ಎಸ್ ಸಂಘಟನೆ ಆಗ್ರಹ ಸಮಿತಿಯ ಮುಖಂಡರು ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಅವರಿಗೆ ಮನವಿ ಕೊಡಗು ಜಿಲ್ಲೆಯನ್ನು ಮುಂದಿನ 14 ದಿನ ಲಾಕ್ಡೌನ್ ಮಾಡಿ ಕೊಡಗು ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಂಬಿ ಗಣೇಶ್ ಮಡಿಕೇರಿಯಲ್ಲಿ ಒತ್ತಾಯ ಮಹಾರಾಷ್ಟ್ರದಲ್ಲಿ ಅಂಬೇಡ್ಕರ್ ಅವರ ವಾಸದ ಮನೆಯಿಂದ ದುಷ್ಕರ್ಮಿಗಳು ಧ್ವಂಸ ಮಾಡಿದ್ದಕ್ಕೆ ಜಿಲ್ಲೆಯಲ್ಲಿ ಆಕ್ರೋಶ ಶನಿವಾರ ಸಂತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅನಂತ್ ಕುಮಾರ್ ವಿರಾಜಪೇಟೆಯಲ್ಲಿ ಜಿಲ್ಲಾ ಆಯುಷ್ ಇಲಾಖೆಯಿಂದ ಸಾಂಕೇತಿಕ ಔಷಧ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಕೆಜಿ ಬೋಪಯ್ಯ ಕೊಡಗು ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ಏರಿಕೆಯಾಗ್ತಾ ಇದ್ದು 4-5 ದಿನ ಪರಿಸ್ಥಿತಿಯನ್ನು ಗಮನಿಸಿ ಜಿಲ್ಲಾಡಳಿತ ಶಾಸಕರು ಜನಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ ಸ್ವಯಂ ನಿರ್ಧಾರ ತೆಗೆದುಕೊಳ್ಳಿ ಅಂತ ಉಸ್ತುವಾರಿ ಹಾಗೂ ವಸತಿ ಸಚಿವ ವಿ ಸೋಮಣ್ಣ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾರೆ. ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೋವಿಡ್-19 ಸಂಬಂಧ ನಡೆದ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೊಡಗು ಜಿಲ್ಲೆ ಕೊರೋನಾ ಮುಕ್ತ ಜಿಲ್ಲೆಯಾಗಿತ್ತು. ಲಾಕ್ಡೌನ್ ಸಡಿಲ ಬಳಿಕ ಸೋಂಕಿತರ ಸಂಖ್ಯೆ ಏರಿಕೆಯಾಗಿದೆ. ಆರೋಗ್ಯ ಸಮಸ್ಯೆಯಿಂದ ಬಂದವರಿಗೆ ತ್ವರಿತ ಸಮರ್ಪಕವಾದ ಚಿಕಿತ್ಸೆ ನೀಡಬೇಕು. ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವುದರ ಜೊತೆಗೆ ಮಾನವೀಯತೆ ಆಧಾರದಲ್ಲಿ ವೈದ್ಯರು ಕೆಲಸ ಮಾಡಬೇಕು. ಜಿಲ್ಲಾಡಳಿತ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸ್ತಾ ಇದೆ. ಹೆಚ್ಚುವರಿ ವೈದ್ಯರ ನೇಮಕಾತಿಗೆ ಕ್ರಮ ಕೈಗೊಳ್ಳಲಾಗುತ್ತೆ. ಜಿಲ್ಲೆಗೆ ಬೇಕಾದ ಅಗತ್ಯ ಸಲಕರಣೆ ಉಪಕರಣಗಳನ್ನು ನೀಡಲಾಗಿದೆ. ಅವಶ್ಯಕತೆ ಇದ್ದರೆ ಅಗತ್ಯ ವಸ್ತುಗಳನ್ನು ನೀಡಲಾಗುತ್ತೆ. ಅಧಿಕಾರಿಗಳು, ಶಾಸಕರು, ಜನಪ್ರತಿನಿಧಿಗಳು ಸಮನ್ವಯತೆ ಸಾಧಿಸಿ ಕೆಲಸ ಮಾಡಬೇಕು. 4-5 ದಿನದಲ್ಲಿ ಪ್ರಕರಣಗಳು ಹೆಚ್ಚಾದರೆ ಸ್ವಯಂ ನಿರ್ಧಾರವನ್ನು ಕೈಗೊಳ್ಳಿ. ಈ ನಿಟ್ಟಿನಲ್ಲಿ ಸರ್ಕಾರದೊಂದಿಗೆ ಅನುಮೋದನೆ ನೀಡುತ್ತೇನೆ ಅಂತ ತಿಳಿಸಿದರು. ರಾಜ್ಯ ಸರ್ಕಾರ 500 ಆಂಬ್ಯುಲೆನ್ಸ್ ಖರೀದಿ ಮಾಡಿದ್ದು, ಜಿಲ್ಲೆಗೆ 5 ಆಂಬ್ಯುಲೆನ್ಸ್ ಮೀಸಲಿಡಲಾಗುವುದು ಅಂತ ಭರವಸೆ ನೀಡಿದರು. ಈ ಕೋವಿಡ್-19 ಸುಮಾರು 131 ಜನ ಇದರ ಹತ್ರ 18 ಜನ ಈಗಾಗಲೇ ಡಿಸ್ಚಾರ್ಜ್ ಆಗಿದ್ದಾರೆ. 1 ಮೃತಪಟ್ಟಿದೆ. 112 ಜನ ಇವತ್ತು ನಮ್ಮ ಯಾಜಾನ್ ಸ್ಟೈಲ್ ಆಸ್ಪತ್ರೆಯಲ್ಲಿದ್ದಾರೆ. ಒಬ್ಬರು ಮಾತ್ರ ವೆಂಟಿಲೇಟರ್ ಅಳವಡಿಸಿದ್ದಾರೆ, ICU ಇದ್ದಾರೆ. ಬಾಕಿ ಯಾರು ಕೂಡ ಏನು ತೊಂದರೆ ಇಲ್ಲ. ಮತ್ತು ಎರಡು ಇನ್ನು ಕ್ವಾರಂಟೈನ್ ಮಾಡ್ತಕ್ಕಂಥದ್ದು, ನಿಬಂಧನೆಗಳು ಮಾಡಿರ್ತಕ್ಕಂಥದ್ದು, ಹೋಮ್ ಸ್ಟೇಗಳನ್ನ ರೆಸಾರ್ಟ್ಗಳನ್ನು ಕ್ಲೋಸ್ ಮಾಡಿರೋದು ಉದ್ದೇಶ. ಇಲ್ಲಿಯ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿ ಭೂಪೈನವರು, ಅಪ್ಪಚ್ಚು ರಂಜನ್, ನಮ್ಮ ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ತಿನ ಸದಸ್ಯರೆಲ್ಲ ಸೇರಿ ಒಂದು ಒಳ್ಳೆ ತೀರ್ಮಾನ ಮಾಡಿದ್ದಾರೆ. ಇವತ್ತು ನಮ್ಮಲ್ಲಿ 112 ಪಾಸಿಟಿವ್ ಕೇಸ್ಗಳಿವೆ. 53 ಕಂಟೈನ್ಮೆಂಟ್ ಝೋನ್ಗಳನ್ನು ಮಾಡಿದ್ದಾರೆ. ಮತ್ತು ಒಟ್ಟು ಬೇರೆ ಬೇರೆ ದೇಶದಿಂದ ಬಂದಿರತಕ್ಕಂಥ 23 ಜನ ವಿವಿಧ ಹಂತದಲ್ಲಿ ಇಲ್ಲಿದ್ದಾರೆ. ಬೇರೆ ರಾಜ್ಯದವರು 499 ಜನ ಇದ್ದಾರೆ. ಪ್ರೈಮರಿ, ಸೆಕೆಂಡ್ರಿ ಮತ್ತು ಇದು ಆಗಿರ್ತಕ್ಕಂಥವ್ರು 819 ಜನ, ಕ್ವಾರಂಟೈನ್ ಆಗಿರೋ 819 ಜನ, ಒಟ್ಟು 1341 ಜನ ಅವರು ಈ ಒಂದು ಪರಿಸ್ಥಿತಿಯಲ್ಲಿ ಅದನ್ನು ಎದುರಿಸ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಜಿಲ್ಲಾಡಳಿತ, ರಾಜ್ಯ ಸರ್ಕಾರದ ಕೆಲವು ನಿಬಂಧನೆಗಳೇನಿದೆ ಇದೆಲ್ಲವನ್ನು ಕೂಡ ತುಂಬ ವ್ಯವಸ್ಥಿತವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ರ್ಯಾಂಡಮ್ ಚೆಕ್ ಮಾಡಿರ್ತಕ್ಕಂಥದ್ದು ಒಟ್ಟು ಈ ಜಿಲ್ಲೆಯಲ್ಲಿ 10582 ಜನ. ನೆಗೆಟಿವ್ ಬಂದವರು 9005, ರಿಸಲ್ಟ್ ಬಾಕಿ ಇರ್ತಕ್ಕಂಥವರು 1455, ಪಾಸಿಟಿವ್ ಬಂದಿರತಕ್ಕಂಥದ್ದು 131. ಆದ್ದರಿಂದ ಏನಿವತ್ತು ನಾವು
ಪರಿಸ್ಥಿತಿಯನ್ನು ಇನ್ನೊಂದು ವಾರಗಳ ಕಾಲ ನೋಡಿ. ನಮ್ಮ ಅಪ್ಪಚ್ಚು ರಂಜನ್ ಅವರು ಹೇಳಿರ್ತಕ್ಕಂಥದ್ದು, ಬೋಪಯ್ಯ ಸಾಹೇಬ್ರು ಹೇಳಿರ್ತಕ್ಕಂಥದ್ದು, ಎಂ ಪಿ ನಮ್ಮ ಪ್ರತಾಪ್ ಸಿಂಹ ಸಾಹೇಬ್ ಹೇಳಿರ್ತಕ್ಕಂಥದ್ದು, ಸುನಿಲ್ ಸುಬ್ರಹ್ಮಣ್ಯ ಅವರು, ಅಚ್ಚಪ್ಪಚ್ಚು ರಂಜನ್ ಅವರು ಎಲ್ಲರಿಗೂ ಕೂಡ ನಾನು ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಜಿಲ್ಲೆಗೆ ಜಿಲ್ಲೆಯ ಜನರಿಗೆ ಅನಾನುಕೂಲ ಆಯ್ತದೆ ಅಂದರೆ ನಮ್ಮ ಕೆಲವು ನಿಬಂಧನೆಗಳನ್ನು ನೀವು ಮಾಡುವ ತೀರ್ಮಾನವು ನಾವು ರಾಜ್ಯ ಸರ್ಕಾರ ಅದಕ್ಕೆ ನಾವು ಅದನ್ನು ಸಂಬಂಧಪಟ್ಟವರಿಗೆ ಗಮನಕ್ಕೆ ತಂದು ಅದನ್ನು ನಾವು ಯಾವ ರೀತಿ ಸ್ಪಷ್ಟೀಕರಣ ಮಾಡಬೇಕು ಅದನ್ನು ಮಾಡ್ತೀವಿ. ಜನರಿಗೆ ಯಾವುದೇ ಕಾರಣಕ್ಕೆ ಅನಾನುಕೂಲ ಆಗಬಾರ್ದು ಅನ್ನೋದು ನಮ್ಮ ಬಯಕೆ ಆಗಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಸರ್ಕಾರದ ವತಿಯಿಂದ ಜಿಲ್ಲೆಯಲ್ಲಿ ಭವನ ಹಾಗೂ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಅವರಿಗೆ ಮನವಿ ಮಾಡಿದ್ದಾರೆ. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಶುಕ್ರವಾರ ಕೋವಿಡ್ ಸಂಬಂಧ ಜಿಲ್ಲೆಯಲ್ಲಿರುವ ಸ್ಥಿತಿಗತಿ ಬಗ್ಗೆ ನಡೆದ ಸಭೆಯ ಬಳಿಕ ಸಚಿವರ ಬಳಿ ದಲಿತ ಸಂಘರ್ಷ ಸಮಿತಿ ಸದಸ್ಯರು ಈ ಬಗ್ಗೆ ಮನವಿ ಮಾಡಿಕೊಂಡರು. ಅಂಬೇಡ್ಕರ್ ಅವರ ನೆನಪಿಗಾಗಿ ಜಿಲ್ಲೆಯಲ್ಲಿ ಉತ್ತಮ ಭವನ ನಿರ್ಮಿಸಲು ಸರ್ಕಾರ ನಿವೇಶನ ನೀಡಬೇಕು, ಉತ್ತಮ ಭವನ ನಿರ್ಮಿಸಿಕೊಡಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಿಭಾಗೀಯ ಸಂಚಾಲಕ ಎನ್ ವೀರಭದ್ರಯ್ಯ ಸಚಿವರಿಗೆ ಕೋರಿದರು. ಈ ಸಂದರ್ಭ ಶಾಸಕ ಅಪ್ಪಚ್ಚು ರಂಜನ್ ಜಿಲ್ಲೆಯ 3 ತಾಲೂಕುಗಳಲ್ಲಿ ಭವನಗಳಿವೆ ಅಂತ ತಿಳಿಸಿದರು. ಇದಕ್ಕೆ ಉತ್ತರಿಸಿದ ವೀರಭದ್ರಯ್ಯ, ಈಗಿರುವ ಭವನಗಳು ಸಮಿತಿಗಳೇ ನಿರ್ಮಾಣ ಮಾಡಿಕೊಂಡಿವೆ, ಸರ್ಕಾರದ ವತಿಯಿಂದ ನಿರ್ಮಿಸಿಕೊಡಬೇಕೆಂದು ಮನವರಿಕೆ ಮಾಡಿದರು. ಈ ಬಗ್ಗೆ ಮಾತನಾಡಿದ ಸಚಿವರು, ಅಂಬೇಡ್ಕರ್ ಭವನ ನಿರ್ಮಾಣದ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಾಗುತ್ತೆ ಎಂದರು. ಈ ಸಂದರ್ಭ ಸಮಿತಿಯ ಜಿಲ್ಲಾ ಸಂಚಾಲಕ ಎಚ್ ಎಲ್ ದಿವಾಕರ್, ಸಂಘಟನಾ ಸಂಚಾಲಕ ಎಚ್ ಪಿ ಶಿವಕುಮಾರ್, ಮಡಿಕೇರಿ ತಾಲೂಕು ಸಂಚಾಲಕ ಎಂ ಪಿ ದೀಪಕ್ ಹಾಜರಿದ್ದರು. ಈಗಾಗಲೇ 50 ಲಕ್ಷ ಕೊಟ್ಟುಬಿಟ್ಟು ಅಲ್ಲಿ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಈ ಉಳಿದ ಕಾಮಗಾರಿಯನ್ನು ಸ್ಥಳೀಯ ಸಂಸ್ಥೆಗಳಿಂದ ಕ್ರೋಢೀಕರಿಸಿ ಕಾಮಗಾರಿ ಪೂರೈಸುವುದು ಅಂತ ಸರ್ಕಾರ ಆದೇಶ ಕೊಟ್ಟಿದೆ. ಸರ್ಕಾರ ಕಟ್ತಾ ಇದೆಯಾ? ಅದು ಸರ್ಕಾರದ ವತಿಯಿಂದ ಕಟ್ತಾ ಇರೋದು ಮುಕ್ತ ಭಾಗ ಕೆಲಸ ಆಗಿದೆ. ಅದರಿಂದ ಎಮ್ ಎಲ್ ಎ ಸಾಹೇಬರು, ಎಂ ಪಿ ಸಾಹೇಬರು ಅವರ ಅನುದಾನ ಕೊಟ್ಟು ಆ ಕಾಮಗಾರಿ ಪೂರೈಸಿ ದಲಿತರಿಗೆ ಒಂದು ಅನುಕೂಲ ಮಾಡಿ. ಅಂಬೇಡ್ಕರ್ ಅವರ ಇತಿಹಾಸವನ್ನ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿದಂತ ಒಬ್ಬ ಪ್ರಧಾನಿ ನಮ್ಮಲ್ಲಿದ್ದ, ನಮಗೂ ಹೆಮ್ಮೆ ಇದೆ. ಅದು ಜೈ ಮಾಡಿ ಅಭಿನಂದನೆ ಹೇಳಿದ್ರಲ್ಲ ಉಪಯ ಸಾಹೇಬ್ ಅವರು ಮಾತಾಡ್ತೀನಿ. ಏನು ಹೇಳಿದ್ದೀರಿ ಇದ್ರ ಬಗ್ಗೆ ಇನ್ನೊಂದು ಒಂದು ವರ್ಷ ಬಿಟ್ಕೊಂಡು ಬರ್ತೀನಿ, ಕೂತ್ಕೊಂಡು ಚರ್ಚೆ ಮಾಡಿ ನಿಮ್ಮ ನಂಬರ್ ತಗೊಂಡು ನಿಮ್ಮ ಮಾತಾಡ್ತೀನಿ. ಸಾರಿ ನಿಮಗೆ ಒಂದು ಮಾಡೋಣ, ನಾನು ಈ ಒಂದು ಈಚೆ ಬರೋಣ, ಬಂದ್ಮೇಲೆ ಚರ್ಚೆ ಮಾಡಿ ಒಬ್ಬ ರಾಷ್ಟ್ರದ ಸಂವಿಧಾನ ಶಿಲ್ಪಿ ನಾವು ಅವರಿಗೆ ಕೊಡ್ತಕ್ಕಂಥ ಗೌರವ ನಮಗೆ ನಮಗೆ ಹೆಮ್ಮೆ ಆಯ್ತು. ಈ ಜಿಲ್ಲೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಿಮ್ಮ ಕಾಲದಲ್ಲಿ ಆದ್ರೆ 45 ವರ್ಷದಿಂದ ಮನವಿ ಮಾಡಿದ್ರೆ ಯಾವುದೂ ಈಡೇರಿಲ್ಲ. ಮತ್ತೆ ಇನ್ನೊಂದು ಹತ್ರ ಆಗ್ಬಿಟ್ಟಿದೆ ಸರ್, ಜಿಲ್ಲೆಯಲ್ಲಿ ಕೋವಿಡ್-19 ಸೋಂಕು ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಕೊಡಗು ಜಿಲ್ಲೆಯಿಂದ 14 ದಿನ ಲಾಕ್ಡೌನ್ ಮಾಡಬೇಕೆಂದು ಕೊಡಗು JDS ಜಿಲ್ಲಾಧ್ಯಕ್ಷ ಕೆಎಂ ಬಿ ಗಣೇಶ್ ಒತ್ತಾಯಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಲಾಕ್ಡೌನ್ ಮಾಡೋದಾದರೆ ಸಂಪೂರ್ಣ ಲಾಕ್ಡೌನ್ ಮಾಡಬೇಕು, ಭಾನುವಾರ 1 ದಿನ ಲಾಕ್ಡೌನ್ ಮಾಡಿ ಏನು ಪ್ರಯೋಜನ ಅಂತ ಪ್ರಶ್ನೆ ಮಾಡಿದರು. ಇದೇ ಸಂದರ್ಭ ಮುಂದಿನ 14 ದಿನ ಜಿಲ್ಲೆಯಿಂದೇ ಸಂಪೂರ್ಣ ಲಾಕ್ಡೌನ್ ಮಾಡಬೇಕೆಂದು ಒತ್ತಾಯಿಸಿದರು. ಪ್ರಧಾನಿ ಮೋದಿ ಬಗ್ಗೆ ಗೌರವವಿದೆ, ಅದರಂತೆ ಮಾರ್ಚ್ 24ರಂದು ಲಾಕ್ಡೌನ್ ಮಾಡಿ ತಟ್ಟೆ ತಟ್ಟಿ ದೀಪ ಬೆಳಗಿಯಾಗಿದೆ. ಆರಂಭದಲ್ಲಿ ನಿಯಂತ್ರಣದಲ್ಲಿದ್ದು ಇಂದು ಇಲ್ಲದಾಗಿದೆ. ಲಾಕ್ಡೌನ್ ಮಾಡಬೇಕಾಗಿದ್ದ ಸಂದರ್ಭ ಸರ್ಕಾರ ಕ್ರಮ ಕೈಗೊಳ್ಳದೆ ಇಂದು ಹೊರ ರಾಜ್ಯಗಳಿಂದ ಜನರು ಆಗಮಿಸಿ ಸೋಂಕಿತರ ಹೆಚ್ಚಳಕ್ಕೆ ಕಾರಣವಾಗಿದೆ ಅಂತ ಆರೋಪಿಸಿದರು. ಗೌರವಾನ್ವಿತ ಪ್ರಧಾನಮಂತ್ರಿಯವರಿಗೆ ನಾವು ಗೌರವವನ್ನು ಕೊಟ್ಟು ತಟ್ಟೆ ಕೂಡ ತಟ್ಟಿದ್ದಾಯಿತು, ದೀಪ ಕೂಡ ಕಳಿಸಿದಾಯಿತು. ಆದರೆ ಕೊರೋನಾ ಅಂತ ಹೇಳುವಂತಹ ಮಹಾಮಾರಿ
ಕೊಡಗಿನಲ್ಲಿ ಕೂಡ ಹೆಚ್ಚಾಗ್ತಿರೋದನ್ನ ತಾವು ಕೂಡ ಗಮನಿಸಿರ್ಬೋದು. ಬಹುಶಃ ಕೊಡಗು ಏನಿರಲಿಲ್ಲ, ಹೊರದೇಶದಿಂದ ಬಂದಂತ ಒಂದು ದುಬೈನಿಂದ ಬಂದಿರತಕ್ಕಂತ ಒಂದು ಕೊರೋನಾ ಸೋಂಕಿರುವ ಬಿಟ್ಟರೆ ಅದು ಕೂಡ ಡಿಸ್ಚಾರ್ಜ್ ಆದ್ಮೇಲೆ ಕೊಡಗು ಏನೋ ಒಂದು ನೆಮ್ಮದಿ ಒಂದು ವಾತಾವರಣವನ್ನು ಕೊಡಗಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಕೊರೋನಾ ವೈರಸ್ ಇಲ್ಲ ಅಂತ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಬರ್ಕೊಂಡು ಬರ್ತಾ ಇದ್ದೇವೆ. ಏಕೆ ಇವತ್ತು ದಿನದಿಂದ ದಿನಕ್ಕೆ ಕೊರೋನಾ ವೈರಸ್ ಹೆಚ್ಚಾಗ್ತಾ ಇದೆ, ಆದರೂ ಕೂಡ ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿ ಸುಮ್ಮನೆ ಕೂತಿದೆ. ಬಹುಶಃ ಈ ರಾಜ್ಯ ಸರ್ಕಾರಕ್ಕೆ ಏನಾಗಿದೆ ದೇವರಿಗೂ ಜನರ ಜೀವನದ ಮೇಲೆ ಅವರಿಗೆ ಕಿಂಚಿತ್ ಕೂಡ ಕಾಳಜಿ ಇಲ್ಲ, ಅವರ ಸಾವು ಬದುಕಿನಲ್ಲಿ ಲಾಭವನ್ನು ಹೋಗ್ತಿದೆ ಅಂತ ಕಾಣುತ್ತೆ. ಇವತ್ತು ರಾಜ್ಯ ಸರ್ಕಾರ ಬಹುಶಃ ಎಲ್ಲಿ ಕೂಡ ನಾವು ಹೇಳ್ತಾ ಇದ್ದೀವಿ ಏನು ಇಲ್ಲದಾಗ ತಾವು ಲಾಕ್ಡೌನ್ ಮಾಡಿದ್ರಿ, ಇವತ್ತು ಇಷ್ಟೆಲ್ಲ ಹೆಚ್ಚಾಗಿ ಕೊಡಗಿನಲ್ಲಿ ಕೂಡ ವೈರಸ್ ಹೋಗ್ತಾ ಇದೆ, ಸೋಂಕಿತರು ಹೆಚ್ಚಾಗ್ತಾ ಇದೆ, ಶೇಡ್ಡೌನ್ ಮಾಡ್ತಾ ಇದ್ದೀರಾ, ಅದ್ರ ಹೇಗೆ ಲಾಕ್ಡೌನ್ ಮಾಡಬಾರ್ದು? ಕಡಿಮೆ ಒಂದು 14 ದಿನ ಲಾಕ್ಡೌನ್ ತಾವು ಮಾಡಿ ಕೇಳುವಂತ ಆ ಬೇಡಿಕೆಯನ್ನು ಕೂಡ ನಾವು ಆಗಾಗ ಇಟ್ಕೊಂಡೇ ಬಂದಿದ್ವಿ, ಆದ್ರೂ ಕೂಡ ಇಲ್ಲಿವರೆಗೆ ಲಾಕ್ಡೌನ್ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ಎಲ್ಲಿ ಲಾಕ್ಡೌನ್ ಮಾಡಿಬಿಟ್ರೆ ಮತ್ತೆ ನನಗೆ ಈ ಒಂದು ವ್ಯಾಪಾರ ದೃಷ್ಟಿಯಲ್ಲಿ ಅವರು ಇವತ್ತು ಏನು ಸರ್ಕಾರ ಪರಿಸ್ಥಿತಿಯನ್ನು ಮಾಡುತ್ತೆ, ಎಲ್ಲಿ ನಮಗೆ ಆ ಬರುವಂತಹ ಲಾಭಾಂಶಗಳು ಕಡಿಮೆ ಆಗುತ್ತೆ ಅಂತ ಹೇಳುವಂತ ಆ ಹೆದಿಗೆ ಕೂಡ ಬಹುಶಃ ಅವರಿಗಿರಬೇಕು. ಅವ್ರು ಹೇಳಿದ ರೀತಿ ಎಲ್ಲರೂ ಕೂಡ ನಾವು ಗೌರವನ್ನ ಕೊಟ್ಕೊಂಡೇ ಮಾಡ್ಕೊಂಡು ಬಂದಿದ್ವಿ. ಪ್ರಧಾನಮಂತ್ರಿಗಳು ಮತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಲಾಕ್ಡೌನ್ ಆಗಿ ಹೇಳಿದ್ರು, ಹೆಚ್ಚುವರಿಯಾಗಿ ಆಹಾರ ಪದಾರ್ಥಗಳನ್ನು ಕೊಟ್ಟಿದ್ವಿ. ಬಹುಶಃ ಇಲ್ಲಿವರೆಗೆ ಏನು ಸಮ್ಮಿಶ್ರ ಸರ್ಕಾರ ಇರುವಾಗ ಏನು ಆಹಾರದಾರಿಗಳು ಬಿಪಿಎಲ್ ಕಾರ್ಡ್ಗೆ ಒಂದು ಒಂದು ತಲೆಗೆ ಒಂದು 5 kg ಅಕ್ಕಿ ತರ ಕೊಟ್ಟಿದ್ರು, ಮತ್ತು ಏನು ಎಪಿಎಲ್ಗೆ 10 kg ಅಕ್ಕಿ ಕೊಟ್ಟರು. ಇದು ಬಿಟ್ಟರೆ ಬೇರೆ ಯಾವುದು ಕೂಡ ಸರ್ಕಾರದಿಂದ ಯಾವುದೇ ಅನುದಾನಗಳು ಸಿಗಲಿಲ್ಲ. ಎಲ್ಲರೂ ಕೊಟ್ಟಿರ್ತಕ್ಕಂಥದ್ದು ದಾನಿಗಳು, ದಾನಿಗಳು ಇಲ್ಲಂತ ಹೇಳಿದ್ರೆ ಇವತ್ತು ಕೊಡಗು ಸಂಪೂರ್ಣ ಕೊಡಗು ಕರ್ನಾಟಕ ರಾಜಧಾನಿ ಸಂಪೂರ್ಣ ಒಂದು ದೊಡ್ಡ ಒಂದು ಸಂಕಷ್ಟಕ್ಕೆ ಬೀಳ್ತಿದ್ದೇವೆ. ಇವತ್ತು ಬಹಳಷ್ಟು ಆಶ್ರಮದ ಸ್ವಾಮೀಜಿಗಳಾಗಿರ್ಬೋದು ಅಥವಾ ಕೊಡಗಿನ ದಾನಿಗಳು ಬಹಳಷ್ಟು ಜನ ಇವತ್ತು ಕೊಡಗಿ ಕೂಡ ಕೊಟ್ಟಿದ್ದರಿಂದ ನಾವೆಲ್ಲೋ ಎಲ್ಲೋ ಒಂದು ಕಡೆ ನಮಗೆ ಜೀವನ ಸಂಕಷ್ಟಕ್ಕೆ ಒಂದು ನೆರವಾಗಿದೆ ಅಂತ ಹೇಳುವಂಥ ವಿಚಾರವನ್ನು ನಮಗೆ ಹೇಳಬೇಕಾಗುತ್ತೆ. ಇವತ್ತು ಸರ್ಕಾರ ದೊಡ್ಡದಾಗಿ ಏನು ಮಾಡಿಲ್ಲ, ಸರ್ಕಾರ ಮಾಡಿರ್ತಕ್ಕಂಥದ್ದು ಲಾಕ್ಡೌನ್ ಮಾಡಿ ಇವತ್ತು ಮತ್ತೆ ಪುನಃ ಸತ್ತರೆ ಸಾಯಿರಿ ಬಿದ್ದರೆ ಬೀಳಿ ಏನು ಬೇಕಾದ್ರೂ ಮಾಡಿ ನಾವು ಯಾವುದೇ ಜವಾಬ್ದಾರಿಯನ್ನು ವಹಿಸ್ಕೋದಿಲ್ಲ ಅಂತ ಹೇಳುವಂಥ ಪ್ರಮೇಯದಲ್ಲಿ ಇವತ್ತು ರಾಜ್ಯ ಸರ್ಕಾರ ಇವತ್ತು ಲಾಕ್ಡೌನ್ ಮಾಡದೆ ಸುಮ್ಮನೆ ಕೂತಿದ್ದಲ್ಲ, ಇದರಷ್ಟು ಒಂದು ದೊಡ್ಡ ಒಂದು ದುರಂತ ನಿಜವಾಗಿ ಈ ದೇಶಕ್ಕೂ ಈ ರಾಜ್ಯಕ್ಕೂ ನಿಜವಾಗಿ ಬರೋದೇ ಇರುತ್ತೆ. ಬಹುಶಃ ನಾವು ಇವತ್ತು ಕೂಡ ಹೇಳ್ತಿದ್ವಿ ನಾವು ಎಲ್ಲರೂ ಇವತ್ತು ಕೊಡಗಿನಲ್ಲಿರ್ತಕ್ಕಂಥ ಬಹುತೇಕ ಜನರು ಹೇಳ್ತಿದ್ವಿ ಲಾಕ್ಡೌನ್ ಮಾಡಿ ನಮ್ಮನ್ನು ಬದುಕಿಸಿ, ಲಾಕ್ಡೌನ್ ಆಗಲಿ ಕಡಿಮೆ ಪಕ್ಷ 14 ದಿನ ಆದರೂ ನಾವು ಹೋರಾಟದಲ್ಲಿ ಹೋಮ್ ಕ್ವಾರಂಟೈನ್ ಹೇಳ್ತೀವಿ. ಅದನ್ನು ಕೂಡ ಇವತ್ತು ಕೇಳಿದ್ರೆ ಇವತ್ತು ಲಾಭಾಂಶವನ್ನು ಮಾಡಿದ್ದಾರೆ, ಮತ್ತೆ ಅದರ ಮಧ್ಯದಲ್ಲಿ ಇವತ್ತು ದೊಡ್ಡದಾಗಿ ಮುಗಿಸ್ಕೊಳ್ತಿದ್ದಾರೆ ಮಾನವ ಸಂಡೆ ಏನು 1.4 ಸೆಕ್ಷನ್ ಆಚೆ ನಿಷೇಧದಿಂದ ಜಾರಿ ಮಾಡಿದ್ದಾರೆ, ಯಾರು ಹೊರಗಡೆ ಹೋಗಬಾರದು ಒಂದಿನ ಲಾಕ್ಡೌನ್ ಅಂತ ಹೇಳಿ. ಗೋಷ್ಠಿಯಲ್ಲಿ ಪಕ್ಷದ ಸಂಘಟನಾ ಕಾರ್ಯದರ್ಶಿ ಗಣೇಶ್, ಮಡಿಕೇರಿ ತಾಲೂಕು ಕಾರ್ಯದರ್ಶಿ ಜಗದೀಶ್, ನಗರಸಭೆ ಮಾಜಿ ಸದಸ್ಯ ಅಶ್ರಫ್, ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ಲೀಲಾ ಶೇಷಂಬ, ಪ್ರಮುಖರಾದ ಪ್ರವೀಣ್ ಹಾಜರಿದ್ದರು. ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅನಂತಕುಮಾರ್ ಮಾತನಾಡಿ, ಮಹಾರಾಷ್ಟ್ರದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ವಾಸದ ಮನೆ ರಾಜಗೃಹವೊಂದ ದುಷ್ಕರ್ಮಿಗಳು ಧ್ವಂಸಗೊಳಿಸಿರುವುದನ್ನು ಖಂಡಿಸಿದರು. ಇಂತಹ ನೀಚ ಕೃತ್ಯವೆಸಗಿರುವ ಯಾರೇ ಆದರೂ ಅವರನ್ನು ತಕ್ಷಣ ಬಂಧಿಸಬೇಕೆಂದು ಅನಂತಕುಮಾರ್ ಒತ್ತಾಯಿಸಿದರು. ಮುಂದಿನ ದಿನಗಳಲ್ಲಿ ದುಷ್ಕೃತ್ಯ ಎಸಗಿದವರನ್ನು ಬಂಧಿಸದಿದ್ದಲ್ಲಿ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ಈ ಬಗ್ಗೆ ಗೌರವಾನ್ವಿತ ರಾಷ್ಟ್ರಪತಿಯವರು ಮಧ್ಯಪ್ರವೇಶ ಮಾಡಿ ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಮನವಿ ಮಾಡಿದರು. ಅಂಬೇಡ್ಕರ್ ಅವರ ವಾಸದ ಮನೆಯ ರಾಜಗೃಹವನ್ನು ದುಷ್ಕರ್ಮಿಗಳು ಧ್ವಂಸಗೊಳಿಸಿರುವುದರ ಬಗ್ಗೆ ಈ ವಿಚಾರವಾಗಿ ನಾವಿದನ್ನ ನೇರವಾಗಿ ಖಂಡಿಸ್ತೇವೆ ಮತ್ತು ದುಷ್ಕರ್ಮಿಗಳಿಗೆ ತಕ್ಕ ಶಾಸ್ತಿ ಆಗಬೇಕು. ಸರ್ಕಾರ ಒಂದು ಶಾಸನವನ್ನು ರಚನೆ ಮಾಡಿ ಅವರನ್ನ ಅವರ ಜೀವಿತಾವಧಿಯವರೆಗೂ ಅವರು ಜೈಲಿನಲ್ಲಿರುವ ಹಾಗೆ ಮತ್ತು ಅವರನ್ನ ಗಡಿಪಾರ ಮಾಡುವುದ ಮುಖಾಂತರ ಅವರಿಗೆ ಒಂದು ತಕ್ಕ ಶಾಸ್ತ್ರಿಯನ್ನ ಶಾಸನವಾಗಿ ರೂಪಿಸಿ ಅದನ್ನ ಕಾರ್ಯರೂಪಕ್ಕೆ ತರುವುದರ ಮುಖಾಂತರ ಇಂತಹ ಒಂದು ಸಮಾಜಕ್ಕೆ ಮತ್ತೆ ಪ್ರಜಾಪ್ರಭುತ್ವದ ಆಧಾರದಲ್ಲಿ ನಾವು ಇವತ್ತು ನಮ್ಮ ದೇಶದಲ್ಲಿ ನಾವೆಲ್ಲರೂ ಭಾವೈಕ್ಯತೆಯಿಂದ ಮತ್ತು ನಾವೆಲ್ಲರೂ ಒಂದೇ ಈ ದೇಶದ ಪ್ರಜೆಗಳು
ಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಸುರೇಶ್ ಮಾತನಾಡಿದರು. ಅಲ್ಪಸಂಖ್ಯಾತ ತಾಲೂಕು ಅಧ್ಯಕ್ಷ ಸಾಹಿದ್ ಖಾನ್, ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಜನಾರ್ದನ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಇಂದ್ರೇಶ್, ವೀರೇಂದ್ರ ಕುಮಾರ್ ಹಾಜರಿದ್ದರು. ಕೋವಿಡ್ 19 ದಿನೇ ದಿನೇ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇರುವ ಕಾರಣ ಜಿಲ್ಲಾಡಳಿತ, ಆಯುಷ್ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದು, ವಿರಾಜಪೇಟೆಯಲ್ಲಿ ಗುರುವಾರ ಜಿಲ್ಲಾ ಆಯುಷ್ ಇಲಾಖೆ ಸಾಂಕೇತಿಕ ಔಷಧ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಈ ಕಾರ್ಯಕ್ರಮಕ್ಕೆ ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ ಅವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಶಾಸಕರು, ಪ್ರಪಂಚವ್ಯಾಪಿ ಕೋವಿಡ್ 19 ವ್ಯಾಪಿಸಿದೆ. ಇದಕ್ಕೆ ಮನುಷ್ಯರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಸಲುವಾಗಿ ಆಯುರ್ವೇದಿಕ್ನಲ್ಲಿ ಕೆಲವು ಔಷಧಗಳನ್ನು ಕಂಡುಹಿಡಿಯಲಾಗಿದೆ. ಆಯುರ್ವೇದದಲ್ಲಿ ಯಾವುದೇ ಅಡ್ಡ ಪರಿಣಾಮಗಳಿರೋದಿಲ್ಲ, ಇದನ್ನು ಎಲ್ಲರೂ ಕೂಡ ಉಪಯೋಗಿಸಬಹುದಾಗಿದೆ ಎಂದರು. ಯಾರೂ ಕೂಡ ಅನಗತ್ಯವಾಗಿ ಮನೆಯಿಂದ ಹೊರಗೆ ಬರಬೇಡಿ. ಹಾಗೆಯೇ ನಿಮ್ಮ ಅಕ್ಕಪಕ್ಕದಲ್ಲಿ ಬೆಂಗಳೂರು ಮತ್ತು ಮೈಸೂರಲ್ಲದೆ ಹೊರ ಊರು, ಹೊರ ಜಿಲ್ಲೆಗಳಿಂದ ಬಂದವರಿದ್ದರೆ ಸ್ಥಳೀಯ ಆಡಳಿತಕ್ಕೆ ಮಾಹಿತಿ ನೀಡಿ. ಗ್ರಾಮಾಂತರ ಭಾಗದಲ್ಲಿ ಹರಡಲು ಆರಂಭವಾದರೆ ಪರಿಸ್ಥಿತಿ ತೀರಾ ಕೆಟ್ಟು ಹೋಗುತ್ತೆ. ಆದ್ದರಿಂದ ಕೊರೋನಾ ಮಾರಕ ಕಾಯಿಲೆಯ ವಿರುದ್ಧ ಹೋರಾಡೋಣ ಎಂದರು. ಏನು ಮಾಡಬಹುದು, ವೈದ್ಯ ಅಧಿಕಾರಿಗಳಿಗೆ ಬರ್ತದೆ, ಆ ಲ್ಯಾಬ್ ಟೆಕ್ನಿಷಿಯನ್ಸ್ಗೆ ಬರ್ತಿದೆ, 3 ದಿವಸ ಅಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಆಗಲಿಲ್ಲ. ಹೀಗಿರುವಾಗ ನಾವು ಒಂದಿಷ್ಟು ಜಾಗೃತರಾಗೋಣ, ಎಲ್ಲರನ್ನು ಎಜುಕೇಟ್ ಮಾಡುವಂಥ ವ್ಯವಸ್ಥೆ ಆಗಲೇಬೇಕು. ಸುಮ್ಮ ಸುಮ್ಮನೆ ಯಾರೂ ಟೌನಿಗೆ ಬರಬಾರ್ದು. ಇವತ್ತು ಒಂದು ಇತ್ತು, ಇದೆಲ್ಲ 60 ವರ್ಷ ಮೇಲ್ಪಟ್ಟು ಮಕ್ಕಳಿಗೆ ಸ್ವಲ್ಪ ಜಾಗ. ಆದರೆ ಇವತ್ತು ಏನಾಗಿದೆ, ಎಲ್ಲರಿಗೂ ಬರಲಿಕ್ಕೆ ಶುರು ಆಗಿದೆ. ಡೆತ್ ಆದವರು 35-40 ವರ್ಷ, ಎಲ್ಲರಿಗೂ ಡೆತ್ ಆಗಿದೆ. ಹಾಗಾಗಿ ಈ ಕಾಯಿಲೆ ವಯಸ್ಸು ಇನ್ನೊಂದು ಅಂತ ಏನೂ ಇಲ್ಲ, ಇದೊಂದು ಮಾನವ ಕುಲದಕ್ಕೆ ಒಂದು ಮಾರಕ. ಹಾಗಾಗಿ ಎಲ್ಲರೂ ಜಾಗೃತರಾಗೋಣ. ಆಗಾಗ ವೈದ್ಯರು ಕೊಡುವಂಥ ಸಲಹೆ, ಅದನ್ನು ಎಲ್ಲರೂ ಆರೋಗ್ಯ ಸೇತು, ಅದನ್ನು ಎಲ್ಲರೂ ಆಪರೇಟ್ ಮಾಡಿಕೊಳ್ಳುವಂಥದ್ದನ್ನು ಕಲ್ಸ್ಕೊಳ್ಬೇಕು. ನಮಗೆ ಏನೇ ಸಮಸ್ಯೆ ಇದ್ದರೂ ಅಂತೂ ಈ ವೆದರಲ್ಲಿ ಸಾಮಾನ್ಯ ನಮಗೆಲ್ಲ ಗೊತ್ತಿದೆ, ಶೀತ ಕೆಮ್ಮು ನೆಗಡಿ ಇದು ಇಲ್ಲಿ ಸಾಮಾನ್ಯ ಈ ಒಂದು ಅವಧಿಯಲ್ಲಿ. ಹಾಗೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋದು ಬೇಡ. ದಯವಿಟ್ಟು ಇದನ್ನು ಎಲ್ಲದನ್ನು ಗಮನಿಸಿಕೊಂಡು ನಾವೇ ಈ ಒಂದು ಮಾರಕ ಕಾಯಿಲೆ ಹೋರಾಡಲಿಕ್ಕೆ ಎಲ್ಲರೂ ಸಹಕರಿಸಬೇಕು. ಅಧಿಕಾರಿಗಳು, ಆಶಾ ಕಾರ್ಯಕರ್ತರು ವಿಶೇಷವಾಗಿ ಮನೆಗಳಿಗೆ ಬಂದಾಗ ಎಲ್ಲ ಮಾಹಿತಿಯನ್ನು ದಯವಿಟ್ಟು ಕೊಡಬೇಕು. ಅವರಿಗೆ ಹೊರಟು ಇನ್ನೊಂದು ಯಾವುದು ಬೇಡ, ಎಲ್ಲ ಮಾಹಿತಿಯನ್ನು ಕೊಟ್ಟು ಸಹಕರಿಸಬೇಕು. ಇದರ ಫಿಟ್ನೆಸ್ ಮತ್ತು ಹೇಗೆ ಕಡಿಬಹುದು ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿ ಮತ್ತು ತಗೊಳ್ಳುವ ರೀತಿ ನಮಗೆಲ್ಲ ಗೊತ್ತಿದೆ. ಆಯುರ್ವೇದ ಏನಿದೆ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಸಾಮಾನ್ಯವಾಗಿ ಇರೋದು. ಹಾಗಾಗಿ ಎಲ್ಲರೂ ಧೈರ್ಯವಾಗಿ ತಗೊಳ್ಳುವಂಥ ಅವಕಾಶಗಳು ಇದೆ. ಹಾಗಾಗಿ ನಾವೆಲ್ಲರೂ ಇದನ್ನು ಉಪಯೋಗಿಸ್ಬೋದು. ಒಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಇದು ಸಾಧ್ಯ ಆಗುತ್ತೆ ಅಷ್ಟನ್ನು ಇದರ ಪ್ರಯೋಜನ ಪಡ್ಕೊಳ್ಬೋದು. ಒಟ್ಟಿನಲ್ಲಿ ಇದರ ವಿರೋಧ ಬಹುಶಃ ಇವತ್ತು ನಾವು ಒಂದು ಜೂನ್ ಕೊನೆಯ ವಾರದವರೆಗೆ ನಮ್ಮ ಜಿಲ್ಲೆ ನಂತರ ನಾವು ನೆಮ್ಮದಿಯಲ್ಲಿ ಇದ್ದು, ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಇದರ ಬಗ್ಗೆ ಇವತ್ತು ನಾವು ಚುನಾಯಿತ ಪ್ರತಿನಿಧಿಗಳು, ಸಂಘ ಸಂಸ್ಥೆ ಪದಾಧಿಕಾರಿಗಳು ನೇರವಾಗಿ ನಾವು ಬೇಡಿಕೆ ಸೇರದೆ ಹೋದರೆ ಬಹುಶಃ ಇದನ್ನು ತಡೀಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಒಂದು ನೇರವಾಗಿ ಯಾವುದೇ ಔಷಧಿ ಇಲ್ಲ. ಹಾಗಾಗಿ ನಮ್ಮ ನಮ್ಮ ಸ್ವಯಂ ಇದರಿಂದ ಇದನ್ನು ತಡೀಲಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಇವತ್ತು ಸಾಕಷ್ಟು ಇದ್ದಾವೆ. ಸೋಷಿಯಲ್ ಡಿಸ್ಟೆನ್ಸ್ ಆದರೆ ಅಡಿ ದೂರದಲ್ಲಿ ಒಬ್ಬರಿಗೊಬ್ಬರು ಇರಬೇಕು.
ಮತ್ತು ಈಗಾಗಲೇ ಹೊಸ ನಿಯಮ ಅಂತೂ ಜಾರಿಗೆ ಬಂದಿದೆ. ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಮಾಸ್ಕ್ ಅಂತೂ ಕಂಪಲ್ಸರಿ, ಮಾಸ್ಕ್ ಹಾಕದವರಿಗೆ ದಂಡನೂ ವಿಧಿಸಲಾಗುತ್ತೆ ಮತ್ತು ಕೆಲಸ ಇದ್ದರೆ ಮಾತ್ರ ಮನೆಯಿಂದ ಹೊರಗೆ ಬರಬೇಕು ಬರಬಾರದು ಅನ್ನೋದಿದೆ. ಅಂತೂ ಒಂದು ವಿಶೇಷ ವಿನಂತಿ. ಬಹುಶಃ ನಾವು ಇಲ್ಲೇ ಯಾರು ಜಿಲ್ಲೆಯಲ್ಲಿ ಇದ್ದರೂ ನಮಗೆ ಯಾರಿಗೂ ನೇರವಾಗಿ ಬಂದಿಲ್ಲ, ಯಾರು ಹೊರಗಡೆಯಿಂದ ಬಂದಿದ್ದಾರೆ ಅವರಿಂದಲೇ ಇದು ಎಲ್ಲವೂ ಸ್ಟಾರ್ಟ್ ಆಗಿದೆ. ನಾನು ಅವರು ಒಂದು ವಿದೇಶಗಳಿಂದ ಬಂದವರು ಆಯ್ಕೆಯನ್ನು ಕೂಡದೆ ಇಲ್ಲೆಲ್ಲ ಬಂದು ಇದ್ದದ್ರ ಪರಿಣಾಮ ಪಕ್ಕದ ಜಿಲ್ಲೆ ವಿಶೇಷವಾಗಿ ಬೆಂಗಳೂರಿಂದ ಬಂದವರು ಯಾರದೇ ನೋಡಿಸಿ ಎಲ್ಲವೂ ಪಾಸಿಟಿವ್ ಇದೆ. ಹಾಗಾಗಿ ವಿನಂತಿ ಮಾಡ್ತೇನೆ, ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳಿದ್ದೇವೆ, ನೀವು ನಿಮ್ಮ ನಿಮ್ಮ ಏರಿಯಾದಲ್ಲಿ ನಮ್ಮ ಬಂಧುಗಳೇ ಇರ್ಬೋದು, ಬೆಂಗಳೂರು ಆ ಕಡೆ ನಮ್ಮ ಜಿಲ್ಲೆ ಬಿಟ್ಟು ಯಾರೇ ಬರಲಿ ಅವರ ಬಗ್ಗೆ ತಕ್ಷಣ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ತಹಸೀಲ್ದಾರ್ ತಿಳ್ಕೊಳ್ಬೋದು, ಆಶಾ ಕಾರ್ಯಕರ್ತರಿಗೆ ಮತ್ತು ಅವರನ್ನು ಏನು ಇಲ್ಲದ್ರೆ ಹೋಮ್ ಕ್ವಾರಂಟೈನ್ ಈಗ 14 ದಿವಸ ಮಾಡಿದ್ದಾರೆ, ಮನೆಯಿಂದ ಹೊರಗೆ ಬರೋದಾಗೆ ನೋಡ್ಕೊಳ್ಳೋದೇ ಹೋದರೆ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಇದನ್ನು ತಡೀಲಿಕ್ಕೆ ಸಾಧ್ಯತೆಯೇ ಇಲ್ಲ. ನಾವೆಲ್ಲ ಜಾಗೃತರಾಗದೆ ಹೋದರೆ ಖಂಡಿತ ಸಾಧ್ಯ ಇಲ್ಲ. ಇವತ್ತು ಎಲ್ಲ ಕಡೆ ವಿಶೇಷ ಪಟ್ಟಣದಲ್ಲಿ ಏನೋ ನಡೀತದೆ ಒಂದಿಷ್ಟು ಆ್ಯಂಬುಲೆನ್ಸು ಅದಕ್ಕೆ ಸ್ಪಂದನ, ಆದರೆ ಹಳ್ಳಿಗಳಿಗೆ ಒಂದು ಸಲ ಸ್ಪ್ರೆಡ್ ಆಗಲಿಕ್ಕೆ ಶುರು ಆಯಿತು ಅಂದರೆ ಅದನ್ನು ತಡ್ಕೊಳ್ಳೋಕ್ಕಾಗಲ್ಲ. ಎಲ್ಲಿ ಆ್ಯಂಬುಲೆನ್ಸು ಹೋಗದ ಜಾಗ ಎಷ್ಟೋ ಇದೆ. ಹಾಗಾಗಿ ಇವತ್ತು ಕರಿಕೆ ಅಂತ ಭಾಗದಲ್ಲಿ ಒಬ್ಬ ವ್ಯಕ್ತಿ ಬೆಂಗಳೂರಿಂದ ಬಂದಿಲ್ಲ, ಯಾರೂ ಹೇಳಲೇ ಇಲ್ಲ, ಎಲ್ಲ ಮುಚ್ಚಿಟ್ಟದ್ದು. ಪರಿಣಾಮ ಏನಂದರೆ ಇವತ್ತು ಕರಿಕೆ ಹೋಗದ ಮನೆ ಇಲ್ಲ. ಶನಿವಾರ ಸಂತೆ ಕೊಂಡು ಅಲ್ಲೊಬ್ಬರು ಬಂದರು ಹಣ್ಣಿನ ಬೇಡ ಹೋಗದವರು ಇಲ್ಲ. ಈಗ ನಿಮಗೆ ದಯವಿಟ್ಟು ಬಿಡಬೇಡಿ, ಅವ್ರು ಯಾರೇ ಇಲ್ಲ, ಅದರ ಬಗ್ಗೆ ಮಾಹಿತಿಯನ್ನು ಕೊಡಲೇಬೇಕಾಗುತ್ತೆ. ಬಳಿಕ ಜಿಲ್ಲಾ ಆಯುಷ್ ಇಲಾಖೆಯ ಕಮ್ಯುನಿಟಿ ಬೂಸ್ಟರ್ ಮಾತ್ರೆ ಕುರಿತಾಗಿ ವೈದ್ಯರಾದ ಶ್ರೀನಿವಾಸ್ ಎಂಬಿಯವರು ಮಾಹಿತಿ ನೀಡುತ್ತಾ, ಇದೊಂದು ಹೋಮಿಯೋಪತಿ ಮಾತ್ರೆಯಾಗಿದ್ದು 9 ಮಾತ್ರೆಗಳನ್ನು ಒಬ್ಬ ವ್ಯಕ್ತಿಗೆ ನೀಡಲಾಗುತ್ತೆ ಎಂದರು. ಅಥವಾ ಪುಷ್ಪಣ ರಸಾಯನ, ಆಮರಕ ರಸಾಯನ, ನೆಲ್ಲಿಕಾಯಿ ಇಂಥದ್ದೆಲ್ಲ ಕೊಡ್ಬೋದು. ಅಥವಾ ಇವುಗಳನ್ನು ಎಲ್ಲ ಹಾಕಿದ್ರು ಕಷಾಯ ಮಾಡಿ ತಗೊಳ್ಳುವಂಥದ್ದು. ಚಕ್ಕೆ, ಲವಂಗ ಅಂದರೆ ದಾಲ್ಚೀನಿ, ಲವಂಗ, 2 ಕಾಳು, ಕರಿಮೆಣಸು, ತುಳಸಿ ಇದನ್ನೆಲ್ಲ ಹಾಕಿ ಒಂದು ಗ್ರೀನ್ ಟೀ ಥರ ಮಾಡಿ ಅದನ್ನು ಸಹ ತಗೊಂಡ್ರೆ ಇಮ್ಯೂನ್ ಬೂಸ್ಟ್ ಆಗುತ್ತೆ. ವಿರಾಜಪೇಟೆ ಪಟ್ಟಣ ಪಂಚಾಯತಿ ಚುನಾಯಿತ ಸದಸ್ಯರು, ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯ ನೂತನ ಅಧ್ಯಕ್ಷರಾದ ಗಿರೀಶ್ ಗಣಪತಿ, ಡಾಕ್ಟರ್ ರವಿಕುಮಾರ್, ಫಾರ್ಮಸಿಸ್ಟ್ ಶಿಲ್ಪ ಹರೀಶ್ ಹಾಜರಿದ್ದರು. ವಿರಾಜಪೇಟೆ ಪಟ್ಟಣದಲ್ಲಿ ಕಳೆದ ವರ್ಷ ಭಾರೀ ಮಳೆಯಿಂದಾಗಿ ಪ್ರವಾಹಕ್ಕೆ ಒಳಗಾಗಿದ್ದ ಪ್ರದೇಶಗಳಿಗೆ ಗುರುವಾರ ಜಿಲ್ಲಾಧಿಕಾರಿ ಯಾನಿಸ್ ಕಣ್ಮಣಿ ಜಾಯ್ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೇಗೂರು, ಹೈಸೊಡ್ಲೂರು, ಬಿರುನಾಣಿ, ತೋರ ಗ್ರಾಮಕ್ಕೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಬಾರಿಯೂ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕೆಂದು ಕಿರಿಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. ಕೊರೋನಾ ಸೋಂಕಿನ ಪ್ರಮಾಣ ಕೊಡಗಿನಲ್ಲಿ ಮತ್ತಷ್ಟು ಏರಿಕೆ, ಪರಿಸ್ಥಿತಿಯನ್ನು ಗಮನಿಸಿ ಜಿಲ್ಲಾಡಳಿತವೇ ಸ್ವಯಂ ನಿರ್ಧಾರ ಕೈಗೊಳ್ಳಿ, ಉಸ್ತುವಾರಿ ಸಚಿವ ವಿ ಸೋಮಣ್ಣ. ಕೊಡಗಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಭವನ ನಿರ್ಮಾಣಕ್ಕೆ ಡಿಎಸ್ಎಸ್ ಸಂಘಟನೆ ಆಗ್ರಹ, ಸಮಿತಿಯ ಮುಖಂಡರು ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಅವರಿಗೆ ಮನವಿ. ಕೊಡಗು ಜಿಲ್ಲೆಯನ್ನ ಮುಂದಿನ 14 ದಿನ ಲಾಕ್ಡೌನ್ ಮಾಡಿ, ಕೊಡಗು ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಂಬಿ ಗಣೇಶ್ ಮಡಿಕೇರಿಯಲ್ಲಿ ಒತ್ತಾಯ. ಮಹಾರಾಷ್ಟ್ರದಲ್ಲಿ ಅಂಬೇಡ್ಕರ್ ಅವರ ವಾಸದ ಮನೆಯಿಂದ ದುಷ್ಕರ್ಮಿಗಳು ಧ್ವಂಸ ಮಾಡಿದ್ದಕ್ಕೆ ಜಿಲ್ಲೆಯಲ್ಲಿ ಆಕ್ರೋಶ, ಶನಿವಾರ ಸಂತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅನಂತಕುಮಾರ್. ವಿರಾಜಪೇಟೆಯಲ್ಲಿ ಜಿಲ್ಲಾ ಆಯುಷ್ ಇಲಾಖೆಯಿಂದ ಸಾಂಕೇತಿಕ ಔಷಧ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಕೆಜಿ ಬೋಪಯ್ಯ.